ನಾವೆಲ್ಲ ಯೋಚಿಸೋದು ನಮ್ಮ ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡಂತೆ ನಡೆಯಬೇಕು ಆದರೆ ನಾವು ಪ್ಲಾನ್ ಮಾಡುವುದು ಒಂದು ನಮ್ಮ ಜೀವನದಲ್ಲಿ ನಡೆಯುವುದು ಇನ್ನೊಂದು ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಕೆಟ್ಟದೇ ನಡೆಯುತ್ತಾ ಇರುತ್ತೆ ಈ ತರಹದ ಅನುಭವಗಳಿಂದ ನಾವು ದುಃಖಿತರಾಗ್ತೀವಿ ಇನ್ನೇನು ಜೀವನದಲ್ಲಿ ಒಳ್ಳೆಯ ದಿನಗಳು ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ಬಿಡ್ತೀವಿ ನಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಇರಬೇಕು ಅಂತ ಬಯಸೋದು ನಮ್ಮ ತಪ್ಪು ನಾವಂದುಕೊಂಡಂತೆ ಜೀವನದಲ್ಲಿ ಎಲ್ಲವೂ ನಡೆಯಲ್ಲ ನೀವು ಒಂದು ಅರ್ಥ ಮಾಡ್ಕೋಬೇಕು ನಮ್ಮ ಜೀವನದ ಸ್ವರೂಪ ಅನ್ನೋದೇ ಹಾಗೆ ಜೀವನ ನಮ್ಮೊಂದಿಗೆ ಸ್ವಲ್ಪ ಅನ್ಯಾಯ ಮಾಡಿದೆ ಎಂದರೆ ತಪ್ಪಾಗಲ್ಲ ಇದು ಜೀವನದ ನಿಯಮ ನಾನು ಆಗಲೇ ಹೇಳಿದ ಹಾಗೆ ನಮ್ಮ ಜೀವನದಲ್ಲಿ ಎಲ್ಲವೂ ನಾವಂದುಕೊಂಡಂತೆ ನಡೆಯಬೇಕು ಎಲ್ಲವೂ ಒಳ್ಳೆಯದೇ ನಡೆಯಬೇಕು ಅಂತ ಇಲ್ಲೇ ಇರೋದು ಮುಖ್ಯ ಸಮಸ್ಯೆ ಹೀಗೆ ಚಿಂತಿಸ್ತಾ ಚಿಂತಿಸ್ತಾ ಏನಾದರೂ ಸಮಸ್ಯೆಗಳು ಬಂದಾಗ ನಾವು ಅದನ್ನು ಎದುರಿಸುವ ಬದಲು ಕುಗ್ಗಿ ಹೋಗ್ತೀವಿ ನಾವು ಇದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ತಿಳಿದಿಲ್ಲ ನಾವು ನಮ್ಮ ಜೀವನದಲ್ಲಿ ಅತಿಯಾದ ನಿರೀಕ್ಷೆಯನ್ನು ಇಡ್ತೀವಿ ನಡೆಯುತ್ತೋ ಇಲ್ಲವೋ ಗೊತ್ತಿಲ್ಲ ಪರ್ವತದ ಎತ್ತರಕ್ಕೆ ನಿರೀಕ್ಷೆ ಇಟ್ಟಿರ್ತೀವಿ ಮಹಾತ್ಮ ಗೌತಮ ಬುದ್ಧ ಹೇಳ್ತಾನೆ ನಾವು ಯಾವಾಗ ಜೀವನದಲ್ಲಿ ಅತಿಯಾದ ನಿರೀಕ್ಷೆ ಇಡ್ತೀವೋ ಜೀವನದಲ್ಲಿ ಒತ್ತಡಗಳು ಹೆಚ್ಚಾಗ್ತಾ ಹೋಗುತ್ತೆ ನೆನಪಿಟ್ಟುಕೊಳ್ಳಿ ಸ್ನೇಹಿತರೆ ಅತಿಯಾದ ನಿರೀಕ್ಷೆ ಬಳಲುವಿಕೆಗೆ ಕಾರಣವಾಗುತ್ತೆ ಹಾಗಾದರೆ ಇಂತಹ ಪರಿಸ್ಥಿತಿಗಳು ಬಂದಾಗ ಅದನ್ನು ನಿಭಾಯಿಸುವುದು ಹೇಗೆ ಈ ಮೂರು ನಿಯಮಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಇಂತಹ ಪರಿಸ್ಥಿತಿಗಳನ್ನು ಸುಲಭವಾಗಿ ನಿಭಾಯಿಸಬಹುದು ಮೊದಲನೆಯದಾಗಿ ಆ ಪರಿಸ್ಥಿತಿ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ ಎರಡು ರೀತಿಯ ಪರಿಸ್ಥಿತಿಗಳಿವೆ ಕೆಲವು ನಮ್ಮ ಹಿಡಿತದಲ್ಲಿದ್ದರೆ ಇನ್ನೂ ಕೆಲವು ನಮ್ಮ ಹಿಡಿತದಲ್ಲಿಲ್ಲ ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವ ಈ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿದೆಯೋ ಇಲ್ಲವೋ ಅನ್ನೋದನ್ನು ಮೊದಲು ಅರ್ಥ ಮಾಡಿಕೊಳ್ಳಿ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಲ್ಲಿದ್ದರೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ಸರಿಪಡಿಸಬೇಕು ಅನ್ನೋದನ್ನು ತಿಳಿದುಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವ ಬದಲಾವಣೆ ತಂದರೆ ಈ ಪರಿಸ್ಥಿತಿಯನ್ನು ನಿಯಂತ್ರಿಸಬಹುದು ಅನ್ನೋದನ್ನು ತಿಳಿಯಿರಿ ಈಗಿರುವ ನಿಮ್ಮ ಪರಿಸ್ಥಿತಿಗೆ ನಿಮ್ಮ ತಪ್ಪುಗಳು ಕಾರಣವಾಗಿದ್ದರೆ ಅದನ್ನು ಮೊದಲು ಸರಿಪಡಿಸಿ ನಿಮ್ಮ ತಪ್ಪಿಗೆ ನೀವೇ ಕಾರಣಕರ್ತರು ನಿಮ್ಮ ತಪ್ಪುಗಳನ್ನು ನಿಮ್ಮಿಂದ ಮಾತ್ರ ಸರಿಪಡಿಸಲು ಸಾಧ್ಯ ಇನ್ನೊಬ್ಬರು ನಿಮಗೆ ತಿಳಿ ಹೇಳಬಹುದು ಸರಿಯಾದ ದಾರಿಯನ್ನು ತೋರಿಸಬಹುದು ಆದರೆ ನಿಮ್ಮ ತಪ್ಪನ್ನು ಸರಿಪಡಿಸಲು ಅವರಿಂದ ಸಾಧ್ಯ ಇಲ್ಲ ಆ ತಪ್ಪನ್ನು ನೀವೇ ಸರಿಪಡಿಸಬೇಕಾಗುತ್ತೆ ನಿಮ್ಮ ತಪ್ಪಿನ ಮೂಲ ಏನು ಅನ್ನೋದನ್ನು ತಿಳಿದುಕೊಳ್ಳಿ ಅಲ್ಲಿಂದಲೇ ಸರಿಪಡಿಸಿ ಈ ಜಗತ್ತಿನಲ್ಲಿ ಎಲ್ಲರೂ ತಪ್ಪನ್ನು ಮಾಡುತ್ತಾರೆ ಆದರೆ ತಾನು ಮಾಡಿದ ತಪ್ಪನ್ನು ಒಪ್ಪಿಕೊಂಡು ತಿದ್ದಿಕೊಂಡು ಮುಂದೆ ಸಾಗಲ್ಲ ಅಷ್ಟೆ ಇದು ಪರಿಸ್ಥಿತಿಯನ್ನು ಇನ್ನಷ್ಟು ಜಟಿಲಗೊಳಿಸುತ್ತೆ ಇನ್ನೂ ಕೆಲವು ಪರಿಸ್ಥಿತಿಗಳು ನಮ್ಮ ನಿಯಂತ್ರಣದಲ್ಲಿರಲ್ಲ ಆದರೂ ಅಂತಹ ಪರಿಸ್ಥಿತಿಗಳನ್ನು ಸರಿಪಡಿಸಲು ಬಹಳಷ್ಟು ಸಮಯ ವ್ಯರ್ಥ ಮಾಡ್ತೀವಿ ಇನ್ನೊಬ್ಬರು ಆಡುವ ಟೀಕೆ ಅವರ ಅಭಿಪ್ರಾಯ ಅವರ ನಡವಳಿಕೆ ಇವೆಲ್ಲವನ್ನ ಸರಿಪಡಿಸಲು ನಮ್ಮಿಂದ ಸಾಧ್ಯ ಇಲ್ಲ ಇವೆಲ್ಲ ಅವರ ಆಯ್ಕೆಯೇ ಹೊರತು ನಮ್ಮ ಆಯ್ಕೆಯಲ್ಲ ನಾವು ಇವುಗಳನ್ನು ಸರಿಪಡಿಸಲು ಹೊರಟಾಗ ಖಿನ್ನತೆ ಮತ್ತು ಬೇಸರಕ್ಕೆ ಒಳಗಾಗ್ತೀವಿ ಯಾವುದನ್ನ ನಿಮ್ಮಿಂದ ಸರಿಪಡಿಸಲು ಸಾಧ್ಯ ಇಲ್ಲವೋ ಅಲ್ಲಿ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ಯಾವುದು ನಿಮ್ಮ ನಿಯಂತ್ರಣದಲ್ಲಿ ಇಲ್ಲವೋ ಅಲ್ಲಿ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ಯಾರಾದರೂ ನಿಮ್ಮನ್ನ ಟೀಕೆ ಮಾಡಿದರೆ ಸುಖ ಸುಮ್ಮನೆ ಅಭಿಪ್ರಾಯ ವ್ಯಕ್ತಪಡಿಸಿದರೆ ಇದನ್ನೇ ನೆನಪಿಟ್ಟುಕೊಳ್ಳಿ ಇದು ನನ್ನ ನಿಯಂತ್ರಣದಲ್ಲಿಲ್ಲ ಇದನ್ನು ನನ್ನಿಂದ ಸರಿಪಡಿಸಲು ಸಾಧ್ಯ ಇಲ್ಲ ಇದಕ್ಕಾಗಿ ಸಮಯ ವ್ಯರ್ಥ ಮಾಡುವುದು ಸರಿಯಿಲ್ಲ ಬದಲಾಗಿ ನಾನು ನನ್ನ ದೃಷ್ಟಿಕೋನವನ್ನು ಬದಲಾಯಿಸ್ತೀನಿ ಇದು ನಿಮ್ಮೊಳಗೆ ಯಾವಾಗಲೂ ಧನಾತ್ಮಕ ಶಕ್ತಿಯನ್ನು ತುಂಬುತ್ತೆ ಯಾವಾಗಲೂ ಧನಾತ್ಮಕವಾಗಿ ಚಿಂತಿಸಿ ಧನಾತ್ಮಕ ಪುಸ್ತಕಗಳನ್ನು ಓದಿ ಧನಾತ್ಮಕ ಐಡಿಯಾಗಳನ್ನು ಹೊರತನ್ನಿ ಇದು ನಿಮ್ಮನ್ನು ಒಬ್ಬ ಒಳ್ಳೆಯ ಮನುಷ್ಯನನ್ನಾಗಿಸುತ್ತೆ ಮಹಾತ್ಮ ಬುದ್ಧ ಜೀವನದ ಬಗ್ಗೆ ಒಂದೊಳ್ಳೆ ಮಾತನ್ನು ಹೇಳ್ತಾನೆ ನಮ್ಮ ಜೀವನದಲ್ಲಿ ಹೆಚ್ಚು ಬಾರಿ ಅನಿರೀಕ್ಷಿತ ಕಾರ್ಯಗಳೇ ನಡೆಯುತ್ತೆ ಬರುವ ಕ್ಷಣಗಳಲ್ಲಿ ನಮ್ಮ ಜೀವನದಲ್ಲಿ ಏನಾಗುತ್ತೆ ಅನ್ನೋದು ನಮಗೆ ತಿಳಿದಿಲ್ಲ ನಾವೇನು ನಿರೀಕ್ಷಿಸುತ್ತೀವೋ ಅವೆಲ್ಲ ಸಿಗಲ್ಲ ಕೆಲವೊಂದು ಸಿಗುತ್ತೆ ಇನ್ನೂ ಕೆಲವು ಸಿಗಲ್ಲ ನಮ್ಮ ಜೊತೆ ವ್ಯವಹರಿಸುವವರೆಲ್ಲ ಸರಿಯಾಗಿ ಇರಬೇಕು ಅಂತೇನಿಲ್ಲ ಅವರು ಅವರ ಟೀಕೆ ಟಿಪ್ಪಣಿ ದರ್ಪವನ್ನು ತೋರಿಸಬಹುದು ಅವರನ್ನು ಧನಾತ್ಮಕ ದೃಷ್ಟಿಕೋನದಿಂದ ನೋಡಿ ಆದ್ದರಿಂದ ಜೀವನದಲ್ಲಿ ತುಂಬ ನಿರೀಕ್ಷೆಗಳನ್ನು ಇಡೋಕೆ ಹೋಗಬೇಡಿ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಳ್ಳಿ ನಿಮ್ಮಿಂದ ಆ ಪರಿಸ್ಥಿತಿಯನ್ನು ಬದಲಾಯಿಸಲು ಸಾಧ್ಯದ್ದರೆ ಬದಲಾಯಿಸಿ ಇಲ್ಲ ಎಂದಾದರೆ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ ಅಂತ ಹೇಳುತ್ತಾ ಇನ್ನೊಂದು ಧನಾತ್ಮಕ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ನಮಸ್ಕಾರ